ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರಗಳಿರೋ ಡಿಬಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗಿಡರೆ ಪ್ರತಿಯೊಬ್ಬರ ಮನೆಯಲ್ಲೂ ಮನೆಯ ಒಳಗಡೆ ಆಗಲಿ ಅಥವಾ ಮನೆಯ ಒಂದು ಆಚೆ ಆಗಲಿ ಅಂಗಳದಲ್ಲಾಗಲಿ ಒಂದು ಗಿಡವನ್ನು ಇಟ್ಟಿರ್ತೀವಿ ಒಂದಾದರೂ ಯಾವ್ದಾದ್ರು ಒಂದು ತುಳಸಿ ಗಿಡ ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲೂ ಇಡ್ತೀವಿ ಇದರ ಜೊತೆಗೆ ಕೆಲವೊಬ್ಬರು ಏನಾದರೂ ಒಂದು ಅವರ ಒಂದು ಪ್ಯಾಷನ್ಗಾಗಲಿ ಅಥವಾ ಒಳ್ಳೆಯ ಒಂದು ಗಾಳಿ ಬರಲಿ ಅಂತಾಗ್ಲಿ ಮನೆಯ ಬಳಿ ಹಲವಾರು ತರಹದ ಒಂದು ಗಿಡಗಳನ್ನ ನಾವು ಬೆಳೆಸ್ತೀವಿ ಆದರೆ ಈ ರೀತಿ ಗಿಡವನ್ನು ಬೆಳೆಸಿದಾಗ ಅದರಿಂದ ನಮಗೆ ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ ಅಂತ ಯಾರೂ ಕೂಡ ಯೋಚನೆ ಮಾಡೋದಿಲ್ಲ ಯಾಕೆ ಅಂದರೆ ಶಾಸ್ತ್ರಗಳ ಪ್ರಕಾರ ಕೆಲವೊಂದು ಗಿಡಗಳು ಹಾಗೂ ಮರಗಳು ನಮ್ಮ ಒಂದು ಮನೆಯ ಬಳಿ ಇದ್ದರೆ ಅದು ನಮಗೆ ಸಾಕಷ್ಟು ಒಂದು ಕೆಟ್ಟ ಪ್ರಭಾವಗಳನ್ನು ಕೊಡುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಆ ಒಂದು ಗಿಡಗಳ ಬಗ್ಗೆ ನಮಗೆ ಅರಿವಿದ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಮನೆಯ ಬಳಿ ನೀವು ಯಾವ ರೀತಿಯಾದಂಥ ಒಂದು ಗಿಡಗಳನ್ನ ನೀವು ಬೆಳೆಸಬಾರ್ದು ಹಾಗೆ ಯಾವ ರೀತಿಯಂಥ ಮರಗಳು ಗಿಡಗಳು ಹಾಗೂ ಮರಗಳು ಎರಡರ ಬಗ್ಗೆ ಹೇಳ್ತೀನಿ ಹಾಗೆ ನಿಮ್ಮ ಮನೆ ಹತ್ರ ನಿಮಗೆ ಕೂತಿಲ್ದಂಗೆ ಅಥವಾ ನೀವು ಮಾಡ್ದೇ ಅದು ಬೆಳೀತದೆ ಇದ್ದಕ್ಕಿದ್ದಂಗೆ ಈ ತ ಇಂಥ ಗಿಡಗಳು ಬೆಳೀತಿದೆ ಅಂದಾಗ ನೀವು ಯಾವ ರೀತಿ ಉಪಾಯವನ್ನು ಮಾಡಿ ಅದರಿಂದ ನಿಮ್ಮ ಅದರಿಂದ ಬರುವಂಥ ಒಂದು ಕೆಟ್ಟ ಪ್ರಭಾವದಿಂದ ನೀವು ಪಾರಾಗ್ಬೋದು ಅಂತ ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ ಅದಕ್ಕಿಂತ ಮುಂಚೆ ನಿಮ್ಮ ಮನೆ ಹತ್ರ ನೀವು ಯಾವ ರೀತಿಯಾದಂಥ ಒಂದು ಗಿಡ ಹಾಗೂ ಮರ ನೀವು ಬೆಳೆಸಿದಿರಾ ಅಂತ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸೋಣ ನಮಗೆ ಮರಿಬೇಡಿ ಗೆಳೆರೆ ಮನೆಯಲ್ಲಿ ಏನೇ ಮಾಡಿದ್ರು ಕೂಡ ನಮಗೆ ಕೆಟ್ಟದಾಗ್ತದೆ ಅಥವಾ ನಾವು ಏನೇ ಮಾಡೋಕೋದ್ರು ಕೂಡ ಅದರಿಂದ ನಮಗೆ ಒಳ್ಳೆಯ ಫಲಗಳು ಸಿಕ್ತಿಲ್ಲ ಅಂದಾಗ ನಮ್ಮ ಮನೆಯಲ್ಲಿರುವಂಥ ಒಂದು ವಾಸ್ತುವನ್ನು ನಾವು ಸರಿ ಮಾಡ್ಕೋಬೇಕಾಗತ್ತೆ ಇದರಲ್ಲಿ ವಿಶೇಷವಾಗಿ ನಮ್ಮ ಮನೆಯಲ್ಲಿರುವಂಥ ಒಂದು ಅಕ್ಕಪಕ್ಕದ ಪರಿಸರ ನಮ್ಮ ನಮಗೆ ಸಾಕಷ್ಟು ಒಂದು ಮಹತ್ವವನ್ನು ಹೊಂದಿರುತ್ತೆ ಹಾಗಾಗಿ ನಮ್ಮ ಮನೆಯ ಅಕ್ಕಪಕ್ಕ ಇರುವಂಥ ಗಿಡ ಹಾಗೂ ಮರದ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಂಡಿದ್ರೆ ಒಳ್ಳೆಯದು ವಿಶೇಷವಾಗಿ ನಮ್ಮ ಮನೆ ಹತ್ರ ಯಾವ ಗಿಡ ಅಥವಾ ಯಾವ ಮರ ಇದ್ದರೆ ನಮಗೆ ಒಳ್ಳೆಯದು ಅಥವಾ ನಮ್ಮ ಮನೆ ಹತ್ರ ಯಾವ ಗಿಡ ಅಥವಾ ಯಾವ ಮರ ಇದ್ದರೆ ನಮಗೆ ತುಂಬ ಕೆಟ್ಟದಾಗುತ್ತೆ ಇದರ ಬಗ್ಗೆ ನಮಗೆ ಒಂದು ಮಾಹಿತಿ ಅನ್ನೋದು ಇರಲೇಬೇಕು ಹಾಗಾಗಿ ಗೆಳೆಯರೆ ಮೊದಲನೇದಾಗಿ ನಿಮಗೆ ಯಾವ ಒಂದು ಮರಗಳು ಅಥವಾ ಯಾವ ಒಂದು ಗಿಡಗಳು ನಿಮ್ಮ ಮನೆ ಹತ್ರ ಇದ್ದರೆ ಒಳ್ಳೆಯದು ಅಂತ ನಾನು ಮೊದಲು ಹೇಳ್ತೀನಿ ಇದರಲ್ಲಿ ಮೊದಲನೇದಾಗಿ ಅಶೋಕ ವೃಕ್ಷ ಈ ಒಂದು ಅಶೋಕ ವೃಕ್ಷ ನಿಮ್ಮ ಒಂದು ಮನೆಯ ಒಂದು ಉತ್ತರ ದಿಕ್ಕಿಗೆ ನೀವು ಆ ಉತ್ತರ ದಿಕ್ಕಿಗೆ ಈ ಒಂದು ವೃಕ್ಷ ಇದ್ದರೆ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳಲಾಗುತ್ತೆ ಇದಲ್ಲದೆ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ ನಿಮಗೆ ಬೇರೆ ಒಂದು ಗಿಡಗಳಿಂದ ನಿಮಗೆ ಏನಾದರೂ ಒಂದು ನೆಗೆಟಿವ್ ಎನರ್ಜಿ ಬರ್ತಿದೆ ಅಂದಾಗ ಆ ಒಂದು ನೆಗೆಟಿವ್ ಎನರ್ಜಿನ ಇದು ತಡೆಯುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಎರಡನೇದಾಗಿ ಈ ಒಂದು ಬಾಳೆಕಾಯಿ ಗಿಡ ಅಂತಲೇ ಹೇಳ್ಬೋದು ವಿಶೇಷವಾಗಿ ಇದು ಕೂಡ ನಿಮಗೆ ಸಾಕಷ್ಟೊಂದು ಲಾಭಗಳನ್ನ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಬಾಳೆಕಾಯಿ ಗಿಡವನ್ನು ನೀವು ಈಶಾನ್ಯ ದಿಕ್ಕಿನ ಕಡೆ ನೀವು ಇದನ್ನು ಬೆಳೆಸಿದ್ರೆ ನಿಮಗೆ ಇದರಿಂದ ನಿಮಗೆ ಸಾಕಷ್ಟು ಒಂದು ಲಾಭಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಒಂದು ಉನ್ನತಿ ಅನ್ನೋದು ನಿಮಗೆ ಇದರಿಂದ ಸಿಗುತ್ತೆ ಅಂತಲೇ ಹೇಳ್ಬೋದು ಇದಲ್ಲದೆ ಈ ಮರದ ಇನ್ನೊಂದು ಲಾಭ ಏನಪ್ಪಾ ಅಂದರೆ ವಿದ್ಯಾರ್ಥಿಗಳು ವಿಶೇಷವಾಗಿ ಈ ಮರದ ಕೆಳಗಡೆ ಕುತ್ಕೊಂಡು ಓದೋದಾಗ್ಲಿ ಅಥವಾ ಏನಾದೊಂದು ಅಭ್ಯಾಸ ಮಾಡೋದಾಗ್ಲಿ ಮಾಡಿದ್ರೆ ಅವ್ರಿಗೆ ಜ್ಞಾನ ಬೇಗ ಆಗ್ತದೆ ಅಂತ ಹೇಳಲಾಗುತ್ತೆ ಹಾಗಾಗಿ ಇದು ತುಂಬಾ ಒಂದು ಒಳ್ಳೆಯ ಒಂದು ವಿಷಯ ಅಂತಲೇ ಹೇಳ್ಬೋದು ಇನ್ನು ಯಾವ ಒಂದು ಗಿಡಗಳು ನಿಮಗೆ ಕೆಟ್ಟ ಪ್ರಭಾವಗಳು ನೀಡುತ್ತೆ ಅನ್ನೋ ಒಂದು ವಿಷಯಕ್ಕೆ ಬಂದ್ರೆ ವಿಶೇಷವಾಗಿ ಎಕ್ಕೆ ಗಿಡ ಅಂತ ಹೇಳ್ತಾರೆ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಕ್ಯಾಲೋಟ್ರೋಪಿಸ್ ಗೈಗಂಟಿಯಾ ಅಂತ ಹೇಳ್ತಾರೆ ಇದು ನಿಮ್ಮ ಮನೆಯಲ್ಲಿ ಇದ್ರೆ ನಿಮಗೆ ಸಾಕಷ್ಟು ಒಂದು ಕೆಟ್ಟ ಪ್ರಭಾವಗಳು ಕೊಡುತ್ತೆ ಅಂತ ಹೇಳಲಾಗುತ್ತೆ ವಿಶೇಷವಾಗಿ ಅದಾಗದೆ ಹುಟ್ಟಿದೆ ಅಂದ್ರೆ ಈ ಒಂದು ಗಿಡ ಅದಾಗದೆ ಹುಟ್ಟುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಈ ರೀತಿ ಅದಾಗದೆ ಹುಟ್ಟಿದಾಗ ನೀವು ನೀವಾಗ ನೀವೇ ಅದನ್ನ ತೆಗೆಯಕ್ಕೆ ಹೋಗಬಾರ್ದು ಯಾಕಂದ್ರೆ ಇದರಿಂದ ಕೂಡ ನಮಗೆ ಕೆಟ್ಟ ಪ್ರಭಾವಗಳು ಬರುತ್ತೆ ಆದ್ರೆ ಇದರಿಂದ ಬರುವಂತಹ ಒಂದು ಅಶುಭ ಫಲಗಳಿಂದ ನೀವು ಪಾರಾಗಬೇಕು ಅನ್ನೋ ಹಾಗಿದ್ರೆ ನೀವು ಪ್ರತಿದಿನ ಅರ್ಶನ ಹಾಕುವ ಹರ್ಷನದ ಒಂದು ಅಕ್ಷತೆ ಇರುತ್ತಲ್ಲ ಅದರ ಜೊತೆಗೆ ನೀವು ನೀರನ್ನು ನೀವು ಹಾಕಿ ಅದಕ್ಕೆ ಪೂಜೆಯನ್ನು ಮಾಡೋದ್ರಿಂದ ನಿಮಗೆ ಅದರಿಂದ ಅದರಿಂದ ಬರುವಂಥ ಅಶುಭ ಫಲಗಳಿಂದ ನೀವು ತಪ್ಪಿಸ್ಕೊಳ್ಬೋದು ಅಂತಲೇ ಹೇಳ್ಬೋದು ಇನ್ನು ನಾಲ್ಕನೇ ವಿಚಾರಕ್ಕೆ ಬಂದರೆ ಅದು ನಿಮಗೆ ಪಪ್ಪಾಯದ ಒಂದು ಮರ ಅಂತಲೇ ಹೇಳ್ಬೋದು ವಿಶೇಷವಾಗಿ ಪಪ್ಪಾಯದ ಮರ ನಿಮಗೆ ಶಾಸ್ತ್ರಗಳ ಪ್ರಕಾರ ನಿಮ್ಮ ಮನೆ ಹತ್ರ ಇರಬಾರ್ದು ಅಂತ ಹೇಳಲಾಗುತ್ತೆ ಇದರಿಂದ ನಿಮಗೆ ಕೆಟ್ಟ ಪ್ರಭಾವಗಳಾಗುತ್ತೆ ಅಂತ ಹೇಳಲಾಗುತ್ತೆ ನಿಮಗೆ ನೋಡಿರ್ಬೋದು ಪಪ್ಪಾಯದ ಒಂದು ಗಿಡ ಏನಿರುತ್ತೆ ಇದು ಮನೆಯಿಂದ ಸ್ವಲ್ಪ ದೂರ ಇರುತ್ತೆ ನಿಮಗೆ ಗೊತ್ತಿರ್ಬೋದು ತುಂಬ ಜನಕ್ಕೆ ಈ ರೀತಿ ನಿಮಗೆ ಏನಾದ್ರು ನಿಮ್ಮ ಮನೆಯಲ್ಲಿ ಏನಾದ್ರು ಮನೆ ಹೊಸದಾಗಿ ತೊಗೊಂತಿದ್ದೀರಾ ಅಥವಾ ಮನೆಯಿಂದ ಆಲ್ರೆಡಿ ಒಂದು ಮರ ಇದೆ ಅಂದಾಗ ನೀವು ಅದನ್ನು ಫುಲ್ಲು ಅದು ಹಣ್ಣು ಹಣ್ಣು ಬಿಡುತ್ತಲ್ಲ ಹಣ್ಣು ಬಿಡೋದು ನಿಲ್ಲೋವರೆಗೂ ಕಾದು ನಂತರ ನೀವು ಕಟ್ ಮಾಡಬೇಕು ಹಣ್ಣು ಬಿಡೋ ಟೈಮಲ್ಲಿ ನೀವು ಕಟ್ ಮಾಡಿದ್ರೆ ಅದರಿಂದ ನಿಮಗೆ ಸಾಕಷ್ಟು ಒಂದು ಕೆಟ್ಟ ಪ್ರಭಾವಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ರೀತಿ ಕೂಡ ನೀವು ಎಂದಿಗೂ ಮಾಡ್ತಾ ಇದ್ದರೆ ಒಳ್ಳೆಯದು ಇನ್ನು ಐದನೇ ಒಂದು ವಿಷಯಕ್ಕೆ ಬಂದರೆ ನೀವು ತೆಂಗಿನ ಮರ ತೆಂಗಿನ ಮರ ನಿಮ್ಮ ಮನೆ ಹತ್ರ ಇದ್ದರೆ ನಿಮಗೆ ತುಂಬ ಒಳ್ಳೆಯದು ಅಂತ ಹೇಳಲಾಗುತ್ತೆ ವಿಶೇಷವಾಗಿ ಇದರ ಒಂದು ಎಲೆಗಳ ಒಂದು ನೆರಳು ಏನಿರುತ್ತೆ ಈ ಒಂದು ಮರದ ಒಂದು ನೆರಳು ನಿಮ್ಮ ಮನೆ ಮೇಲೆ ಬಿದ್ದಾಗ ನಿಮ್ಮ ಮನೆಯಲ್ಲಿ ಒಂದು ಸದಸ್ಯರ ಮೇಲೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಪ್ರಭಾವ ನಿಮಗೆ ಇದು ಬೀಳುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಲಾಭಗಳು ಕೂಡ ನಿಮಗೆ ಇದು ಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಆಲದ ಮರದ ಒಂದು ವಿಷಯಕ್ಕೆ ಬಂದರೆ ತುಂಬ ಜನ ನಂತರ ಅಂದರೆ ಆಲದ ಮರ ಇಡಬಾರ್ದು ಅಂದರೆ ಮನೆ ಹತ್ರ ಇರಬಾರ್ದು ಅಂತ ತುಂಬ ಜನ ಹೇಳ್ತಾರೆ ಆದರೆ ವಿಶೇಷವಾಗಿ ನಿಮ್ಗೇನಪ್ಪ ಅಂದರೆ ಮರದ ಮನೆ ಹತ್ರ ಇದ್ದರೆ ಒಳ್ಳೆಯದೆ ಆದರೆ ಇದರ ಒಂದು ನೆರಳು ನಿಮ್ಮ ಮನೆ ಮೇಲೆ ಬೀಳಬಾರ್ದು ಅಂತ ಹೇಳಲಾಗುತ್ತೆ ಇದು ಇದರ ನೆರಳು ಬೀಳದೇ ಇರೋ ಥರ ನಿಮ್ಮ ಮನೆಯಿಂದ ಸ್ವಲ್ಪ ಆ ಕಡೆ ಇದ್ದರೆ ವಿಶೇಷವಾಗಿ ಪೂರ್ವ ದಿಕ್ಕಿನಲ್ಲಿ ಈ ಒಂದು ಆಲದ ಮರ ಇದ್ದಾಗ ನಿಮಗೆ ಇದರಿಂದ ಸಾಕಷ್ಟು ಒಂದು ಲಾಭಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ನಿಮಗೆ ನಿಮ್ಮ ಮನೆಯಲ್ಲಿರುವಂಥ ಒಂದು ಸದಸ್ಯರ ಮೇಲೆ ಇದು ಸಾಕಷ್ಟು ಒಂದು ಒಳ್ಳೆಯ ಪ್ರಭಾವ ಬೀಳುತ್ತೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ನಿಮ್ಮ ಮನೆಯಲ್ಲಿ ನೀವು ದಾಳಿಂಬೆ ಗಿಡ ನಿಮ್ಮ ಮನೆ ಹತ್ರ ನೀವು ದಾಳಿಂಬೆ ಗಿಡ ನೀವು ಬೆಳೆಸ್ಬೋದು ಇದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ವಿಶೇಷವಾಗಿ ವಿಶೇಷವಾಗಿ ಫಲ ಕೊಡುವಂಥ ಒಂದು ಈ ಒಂದು ದಾಳಿಂಬೆ ಗಿಡ ಏನಿರುತ್ತೆ ಇದು ನಿಮಗೆ ಸಾಕಷ್ಟು ಲಾಭಗಳನ್ನ ಕೊಡುತ್ತೆ ಆದರೆ ಒಂದು ವಿಷಯ ಅಂದರೆ ಅಂದ್ರೆ ವಿಶೇಷವಾಗಿ ಮೂಲೆಯ ಒಂದು ದಿಕ್ಕಿನಲ್ಲಿ ಈ ಒಂದು ಗಿಡ ಇರಬಾರ್ದು ಅಂತ ಹೇಳಲಾಗುತ್ತೆ ಇದರಿಂದ ನಿಮಗೆ ಕೆಟ್ಟ ಪ್ರಭಾವಗಳನ್ನು ನೀವು ಕಾಣಬಹುದು ಅಂತ ಹೇಳಲಾಗುತ್ತೆ ಇನ್ನು ಮುಂದಿನದಾಗಿ ಅರ್ಶನದ ಗಿಡ ಇದು ಕೂಡ ನಿಮ್ಮ ಮನೆ ಬಳಿ ಇರಬಾರ್ದು ಅಂತ ಹೇಳಲಾಗುತ್ತೆ ವಿಶೇಷವಾಗಿ ಶಾಸ್ತ್ರಗಳ ಪ್ರಕಾರ ವಾಸ್ತುಶಾಸ್ತ್ರಗಳ ಪ್ರಕಾರ ಇದು ಕೂಡ ನಿಮ್ಮ ಮನೆಗೆ ಸಾಕಷ್ಟು ಒಂದು ಕೆಟ್ಟ ಲಾಭಗಳನ್ನ ತಂದು ಕೊಡುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಅದಾಗದೆ ಒಟ್ಟಿದ್ರು ಕೂಡ ನೀವು ಅದನ್ನು ನೀವು ತೆಗೆದಾಕರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಇದರಿಂದ ನಿಮಗೆ ಸಾಕಷ್ಟು ಒಂದು ಕೆಟ್ಟ ಲಾಭಗಳು ಸಿಗುತ್ತೆ ಅಂತ ಹೇಳಲಾಗುತ್ತೆ ಇದಾದ ಮೇಲೆ ನಿಮಗೆ ವಿಶೇಷವಾಗಿ ಸೀತಾಫಲ ಇದರ ಒಂದು ಮರ ಅಥವಾ ಗಿಡ ಕೂಡ ನಿಮ್ಮ ಮನೆಯಲ್ಲಿ ಇದೆ ಅಂದಾಗ ಅದು ಕೂಡ ನಿಮಗೆ ಸಾಕಷ್ಟು ಒಂದು ಕೆಟ್ಟ ಫಲಗಳನ್ನ ಕೊಡುತ್ತೆ ಇದು ಆದಷ್ಟು ನಿಮ್ಮ ಮನೆಯಿಂದ ದೂರ ಇದ್ರೆ ಒಳ್ಳೆಯದು ಅಂತ ಹೇಳಲಾಗುತ್ತೆ ಹಾಗಾಗಿ ನಿಮಗೆ ಗೊತ್ತಿರ್ಬೋದು ಸೀತಾಫಲ ಎಲ್ಲ ನಿಮಗೆ ಆದಷ್ಟು ಒಂದು ಹೊಲಗಳಲ್ಲಿ ಇದನ್ನ ಬೆಳಿತಾರೆ ಹೊರತು ಮನೆ ಹತ್ರ ಯಾರು ಬೆಳೆಯೋದಿಲ್ಲ ಅದನ್ನ ಮನೆ ಹತ್ರ ಬೆಳೆಸಿದ್ರು ಕೂಡ ಮನೆಯವ್ರಿಗೆ ಸಾಕಷ್ಟು ಒಂದು ತೊಂದರೆ ಇದರಿಂದ ಆಗುತ್ತೆ ಅಂತ ಹೇಳಲಾಗುತ್ತೆ ಆದರೆ ಮುಂಚೆಯಿಂದ ಅದಾಗದೇ ಇದೆ ಅಂದಾಗ ನೀವು ಅದನ್ನು ತೆಗಿಬಾರ್ದು ಅಂತ ಹೇಳಲಾಗುತ್ತೆ ಅದು ಹಂಗೆ ಬಿಟ್ಟು ಬಿಟ್ಟು ಬಿಟ್ಟರೆ ನಿಮಗೆ ಒಳ್ಳೇದು ಆದರೆ ನೀವು ಅದನ್ನು ಹೋದರೆ ನಿಮಗೆ ಇನ್ನೂ ಒಂದು ಕೆಟ್ಟ ಪ್ರಭಾವಗಳು ಸಿಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಮುಂದಿನದಾಗಿ ವಾಸ್ತುಶಾಸ್ತ್ರಗಳ ಪ್ರಕಾರ ಈ ಒಂದು ಮಾವಿನ ಮರ ಕೂಡ ನಮ್ಮ ಮನೆಯ ಬಳಿ ಇರಬಾರ್ದು ಅಂತ ಹೇಳಲಾಗುತ್ತೆ ಆದರೆ ನಿಮ್ಮ ಮನೆಯಲ್ಲಿ ಮುಂಚೆಯಿಂದನೂ ಆಗಲೇ ಈಗಾಗಲೇ ಇದೆ ಅಂದಾಗ ನೀವೇನು ಮಾಡಬೇಕು ಅಂದರೆ ಅದಕ್ಕೆ ಪ್ರತಿದಿನ ನೀವು ಕರಿ ಎಳ್ಳು ಬರುತ್ತಲ್ಲ ಕಪ್ಪು ಬರುತ್ತಲ್ಲ ಅದನ್ನು ಹಾಕಿ ನೀರನ್ನು ಹಾಕಿದ್ರೆ ಬುಡಕ್ಕೆ ನೀರನ್ನು ಹಾಕಿದ್ರೆ ಪ್ರತಿದಿನ ನೀರು ಈ ರೀತಿ ಮಾಡಿದಾಗ ನಿಮಗೆ ಅದರಿಂದ ಬರುವಂಥ ಒಂದು ದುಷ್ಪರಿಣಾಮಗಳು ನಿಮಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಮುಂದಿನದಾಗಿ ಬೇವಿನ ಒಂದು ಮರ ಇರುತ್ತಲ್ಲ ಇದು ಕೂಡ ನಿಮಗೆ ಸಾಕಷ್ಟು ಒಂದು ಶುಭವನ್ನು ಕೊಡುತ್ತೆ ಅಂತ ಹೇಳಲಾಗುತ್ತೆ ವಿಶೇಷವಾಗಿ ಇದನ್ನು ನೀವು ಪಶ್ಚಿಮ ದಿಕ್ಕಿಗೆ ಅಂದರೆ ನಿಮ್ಮ ಮನೆಯ ಒಂದು ಪಶ್ಚಿಮ ದಿಕ್ಕಿಗೆ ನೀವು ಈ ಒಂದು ಮರವನ್ನು ಬೆಳೆಸಿದ್ರೆ ಈ ಒಂದು ಮರ ಅಲ್ಲಿದ್ದರೆ ನಿಮಗೆ ಇದರಿಂದ ನಿಮಗೆ ಸಾಕಷ್ಟು ಒಂದು ಲಾಭಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ಒಂದು ಮರ ನಿಮಗೆ ವಿಶೇಷವಾಗಿ ಗೊತ್ತಿರಬಹುದು ತುಂಬಾ ಒಂದು ಮೆಡಿಸಿನಲ್ ಪ್ರಾಪರ್ಟೀಸ್ ಇರುತ್ತೆ ಹಾಗೆ ವಿಶೇಷವಾಗಿ ನಿಮಗೆ ಗೊತ್ತಿರಬಹುದು ನೆಗೆಟಿವ್ ಎನರ್ಜಿಯನ್ನ ಇದು ಆದಷ್ಟು ನಿಮ್ಮ ಮನೆಯಿಂದ ಆಚೆ ಹಾಕುತ್ತೆ ಅಂತ ಹೇಳಲಾಗುತ್ತೆ ಗೆಳೆಯ ಇನ್ನೂ ಮುಂದಿನ ವಿಚಾರಕ್ಕೆ ಬಂದರೆ ಯಾವುದೇ ಒಂದು ಗಿಡದಲ್ಲಿ ಮುಳ್ಳಿನ ಒಂದು ಗಿಡ ಇರುತ್ತಲ್ಲ ಅದನ್ನು ನೀವು ಮನೆ ಒಳಗಡೆ ಎಂದಿಗೂ ಕೂಡ ಬೆಳೆಸಬಾರ್ದು ಅಂತ ಹೇಳಲಾಗುತ್ತೆ ಅದು ರೋಸ್ ಗಿಡನೇ ಆಗಿರಲಿ ಅಥವಾ ಬೇರೆ ಯಾವುದೇ ಗಿಡ ಆಗಿರಲಿ ಮನೆ ಒಳಗಡೆ ಮುಳ್ಳಿರೋ ಮುಳ್ಳಿರೋವಂಥ ಒಂದು ಗಿಡ ಏನಿರುತ್ತೆ ಅದನ್ನು ನೀವು ಇಟ್ಕೊಳ್ಳೇಬಾರ್ದು ಇದರಿಂದ ನಿಮಗೆ ಸಾಕಷ್ಟು ಒಂದು ತೊಂದರೆಗಳಾಗುತ್ತೆ ವಿಶೇಷವಾಗಿ ನಕಾರಾತ್ಮಕತೆಯನ್ನು ನೀವು ಹೆಚ್ಚು ಮಾಡುವಂಥ ಒಂದು ಗಿಡಗಳು ಇದು ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಗಿಡಗಳಿದ್ದರೆ ಅದನ್ನು ನೀವು ಮನೆಯಿಂದ ಆಚೆ ಇಟ್ಟರೆ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಮುಂದಿನದಾಗಿ ಹುಣಸೆ ಮರ ಇದು ಕೂಡ ಸಾಕಷ್ಟೊಂದು ಮನೆ ಹತ್ರ ಇರುತ್ತೆ ನಿಮಗೆ ನೋಡಿರ್ತೀರ ಆದರೆ ಆ ಒಂದು ಮನೆಗೆ ಸಾಕಷ್ಟೊಂದು ನಕಾರಾತ್ಮಕತೆಯನ್ನು ಇದು ಹೋಗುತ್ತೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ನಿಮಗೆ ಗೊತ್ತಿರ್ಬೋದು ಈ ಒಂದು ಹುಣಸೆ ಮರದ ಹತ್ರ ನಿಮಗೆ ಸಾಕಷ್ಟು ದೆವ್ವಗಳು ಓಡಾ ಓಡಾಡುತ್ತೆ ಅನ್ನೋ ಒಂದು ಕಥೆಗಳನ್ನ ನೀವು ಕೇಳಿರ್ತೀರ ಮುಂಚೆ ಅದನ್ನು ಯಾಕೆ ಹೇಳ್ತಿದ್ರು ಅಂದರೆ ಇದೇ ಕಾರಣಕ್ಕೆ ವಿಶೇಷ ವಿಶೇಷವಾಗಿ ಇದರಲ್ಲಿ ನಕಾರಾತ್ಮಕತೆ ಅನ್ನೋದು ತುಂಬ ಹೆಚ್ಚಾಗಿರುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಮರವನ್ನು ಕೂಡ ನಿಮ್ಮ ಮನೆ ಹತ್ರ ಬೆಳೆಸಬಾರ್ದು ಅಂತ ಹೇಳಲಾಗುತ್ತೆ ಇನ್ನು ಕೊನೆಯದಾಗಿ ಅರಳಿ ಮರ ನೀವು ಪೂಜಾ ವಿಧಾನಗಳಲ್ಲಿ ಸಾಕಷ್ಟು ಒಂದು ದೀಪಗಳನ್ನ ಹಚ್ಚೋದಾಗಲಿ ಸಾಕಷ್ಟು ಒಂದು ಪೂಜೆಗಳನ್ನ ಮಾಡೋದಾಗಲಿ ಅರಳಿ ಮರದ ಹತ್ರ ನೋಡಿರ್ತೀರ ಆದರೆ ವಿಶೇಷವಾಗಿ ಮನೆ ಒಂದು ಹತ್ರ ಇದು ಇರಬಾರ್ದು ಅಂತ ಹೇಳಲಾಗುತ್ತೆ ನಿಮಗೆ ಸೈಂಟಿಫಿಕ್ ರೀಸನ್ ಏನಪ್ಪಾ ಅಂದ್ರೆ ಇದರ ಒಂದು ಬೇರುಗಳು ತುಂಬಾ ಉದ್ದ ಅಂದ್ರೆ ತುಂಬಾ ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಲಾಗುತ್ತೆ ಇದರಿಂದ ನಿಮ್ಮ ಮನೆ ಪಕ್ಕದಲ್ಲಿ ನೀವೇನಾದ್ರು ಅರಳಿ ಮರನ ಬೆಳೆಸಿದಿರ ಅಂದರೆ ಅದು ಮುಂದೆ ನಿಮ್ಮ ಒಂದು ಮನೆಯ ಒಂದು ಕೋಡೆಗಳನ್ನ ಹಾಳು ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಇದನ್ನ ಮನೆ ಹತ್ರ ಬೆಳೆಸಬಾರದು ಅಂತ ಹೇಳಲಾಗುತ್ತೆ ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಶೇರ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡೋದಿಲ್ಲ ಅಂದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂಚೆನೇ ಹೇಳಿದಾಗೆ ನಿಮ್ಮ ಮನೆ ಹತ್ರ ಯಾವೊಂದು ಮರ ಅಥವಾ ಯಾವೊಂದು ಗಿಡ ಇದೆ ಅಂತ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸ ನೀವು ಮರಿಬೇಡಿ ಧನ್ಯವಾದಗಳು ಕೇರಳ ಮತ್ತು ಕೊಳ್ಳೆಗಾಲದ ಮಹಾ ಮಾಂತ್ರಿಕ ಜ್ಯೋತಿಷ್ಯರು ಕಾಲಚಕ್ರದ ಅಡಿಯಲ್ಲಿ ಸಿಲುಕಿ ಮನುಷ್ಯ ಸಾವು ನೋವು ಕಷ್ಟ ನಷ್ಟ ಹೀಗೆ ಒಂದಲ್ಲ ಒಂದು ಸಮಸ್ಯೆಯಿಂದ ನೆರಳಾಡಿ ಸೂಕ್ತ ಪರಿಹಾರ ಕಾಣದೆ ನೊಂದಿರುತ್ತಾನೆ ಪಂಡಿತ್ ಹನುಮಂತ ಕುಡ್ಲಾ ಗುರೂಜಿಯವರು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಕಾಳಿ ಮಾತಾ ರಕ್ತ ರಕ್ತೇಶ್ವರಿ ಅಘೋರಿ ವಾಮಾಚಾರ ಪೂಜಾ ವಿಧಾನಗಳಿಂದ ಶೇಕಡಾ ನೂರರಷ್ಟು ಪರಿಹಾರ ತಿಳಿಸುತ್ತಾರೆ ಲೈಂಗಿಕ ಸಮಸ್ಯೆ ಗಂಡ ಹೆಂಡತಿ ಸಮಸ್ಯೆ ವಿದೇಶ ಪ್ರಯಾಣ ವಶೀಕರಣ ಡಿವೋರ್ಸ್ ಕೇಸ್ ಹೀಗೆ ನಿಮ್ಮ ಹಲವು ಸಮಸ್ಯೆಗಳಿಗೆ ಕೇವಲ ದಿನಗಳಲ್ಲಿ ಪರಿಹಾರ ತಿಳಿಸುತ್ತಾರೆ ಹೆಲ್ತ್ ಪ್ರಾಬ್ಲಮ್ ಡಿಪ್ರೆಸ್ ಆಗ್ಬಿಟ್ಟಿದೆ ಎಲ್ಲಾದ್ರೂ ಹೋಗ್ಬೇಡ ಏನಾದ್ರೂ ಮಾಡ್ಕೋಬೇಡ ಅನ್ನಷ್ಟು ಡಿಪ್ರೆಸ್ ಆಗ್ಬಿಟ್ಟಿದೆ ಒಂದೊಳ್ಳೆ ಜಾಬ್ ಅಪರ್ಚುನಿಟಿ ಇರಲಿಲ್ಲ ಜಾಬ್ ಸಿಕ್ಕಿದ್ರೆ ಅದರಲ್ಲಿ ವರ್ಕ್ ಮಾಡಕ್ ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ನನ್ನ ತಂದೆ ತಾಯಿ ಅಂತೂ ತುಂಬಾ ತಲೆ ಕೆಟ್ಟಿದ್ರು ಆಗ ನಾನು ನನ್ನ ತಾಯಿ ಜೊತೆ ಗುರುಜಿ ಅವ್ರನ್ನ ಮೀಟ್ ಮಾಡಿದೆ ಅವರು ನನ್ನ ಜಾತ್ ನೋಡಿ ಅದರಲ್ಲಿದ್ದ ದೋಷಗಳಿಗೆ ಪರಿಹಾರ ನೀಡಿದ್ರು ಈಗ ನನ್ನ ಲೈಫ್ ತುಂಬಾನೇ ಚೆನ್ನಾಗಿದೆ ಒಳ್ಳೆ ಜಾಬ್ ಆಪರ್ಚುನಿಟಿ ಸಿಕ್ಕಿದೆ ನನ್ನ ಹೆಲ್ತ್ ಕೂಡ ಸುಧಾರಿಸಿದೆ ಗುರುಜಿ ಅವರನ್ನ ಫೋನಿನ ಮುಖಾಂತರವೂ ಸಂಪರ್ಕಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎಂಟು ಆರು ಎರಡು ಒಂಬತ್ತು ನಾಲ್ಕು ನಾಲ್ಕು